ಮೊದಲನೇ ಸಲ ನೀವು ನಮ್ಮ ಮನೆಗೆ ಬಂದಿದ್ದೀರಾ. ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸೋದು ನಮ್ಮ ಪದ್ಧತಿ ಅಲ್ಲ. ಅದಕ್ಕೆ ನಿಮ್ಗೆ ಒಂದು ಸಣ್ಣ ಕಾಣಿಕೆ ಕೊಡಬೇಕು ಅಂತ ಆಸೆ ಪಟ್ಟಿದ್ದೀವಿ. ಅದನ್ನು ಇಲ್ಲ ಅಂದೆ ನೀವು ಒಪ್ಪಿಸ್ಕೋಬೇಕು. ನಿಮ್ಮ ಕಾಣಿಕೆ ಖಂಡಿತ ಸ್ವೀಕಾರ ಮಾಡ್ತೀವಿ. ಆದರೆ ನಮ್ಮಲ್ಲೂ ಒಂದು ಪದ್ಧತಿ ಇದೆ. ನಮಗೆ ಕಾಣಿಕೆ ಕೊಟ್ಟವ್ರನ್ನ ನಾವು ಬರಿಗೈಲಿ ಕಳಿಸಲ್ಲ. ನಮ್ಮ ಕೈಲಾದಷ್ಟು ಕಾಣಿಕೆನ ಕೊಟ್ಟು ಕಳಿಸೋದು. ಲೆಕ್ಕನ ಚುಕ್ತ ಮಾಡೋದು ಅಂತಲ್ಲ. ನಿಮ್ಮಷ್ಟೇ ಪ್ರೀತಿ ಅಭಿಮಾನ ನಮಗೂ ನಿಮ್ಮ ಮೇಲಿದೆ ಅಂತ ಈ ರೀತಿ ಹೇಳ್ಕೊಳ್ಳೋದು. ನೀವೇನು ಕಾಣಿಕೆ ಕೊಟ್ಟರು ನಾವು ಸಂತೋಷದಿಂದ ಸ್ವೀಕರಿಸ್ತೀವಿ ಜಗನ್ನಾಥ. ಬಹಳ ಸಂತೋಷ. ನಾವು ಕೊಡೋ ಕಾಣಿಕೆನ ಸ್ವಯಂ ಸತ್ಯಮೂರ್ತಿಗಳೇ ಸ್ವೀಕರಿಸಬೇಕು. ಸತ್ಯ ವೇದ, ನನ್ನ ಬಗ್ಗೆ ನಿನಗೆ ಗೌರವ ಇದೆ ಅನ್ಕೋತೇನೆ. ಖಂಡಿತವಾಗಿದೆ ಮಾವ. ಹಾಗೆ ನನ್ನ ಮಾತನ್ನ ಮೀರಲ್ಲ ಅಂತಾನೂ ಅನ್ಕೋತೇನೆ. ಧೈರ್ಯವಾಗಿ ನಂಬೋದು, ನಾನು ಯಾವತ್ತಿಗೂ ನಿಮ್ಮ ಮಾತು ಮೀರಲ್ಲ. ಸಾಹೇಬ್ರೇ, ನೀವು ಕಳ್ಕೊಂಡಿರೋ ಪ್ರೀತಿನ, ಮಮಕಾರನ, ಸಂತೋಷನ, ನೆಮ್ಮದಿನ ನಾನು ಮತ್ತೆ ಕಾಣಿಕೆಯಾಗಿ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಸ್ವೀಕಾರ ಮಾಡಬೇಕು.